ಈಗಾಗಲೇ ರಾಜ್ಯಾದ್ಯಂತ ಬಿಜೆಪಿ ಪಕ್ಷ ಜನಸ್ವರಾಜ್ ಯಾತ್ರೆಯನ್ನು ಹಮ್ಮಿಕೊಂಡಿದೆ. ನಿಜಕ್ಕೂ ಕೂಡ ಜನಸ್ವರಾಜ್ ಯಾತ್ರೆಯಲ್ಲಿ ಒಂದು ನಾಲ್ಕು ತಂಡವನ್ನು ರಚಿಸಿ ಜಗದೀಶ್ ಶೆಟ್ಟರ್ ತಂಡದಲ್ಲಿ ವಿಜಯೇಂದ್ರ ಅವರು ಒಂದು ಸಾರಥ್ಯ ವಹಿಸಿ ತುಮಕೂರಿಗೆ ಆಗಮಿಸಿದ್ದಾರೆ. ಬನ್ನಿ ಮಾತಾಡ್ಸೋಣ ಜನಸ್ವರಾಜ್ ಯಾತ್ರೆ ಬಗ್ಗೆ. ಸರ್, ತುಮಕೂರಿಗೆ ಆಗಮಿಸಿದ್ರೆ ಜನಸ್ವರಾಜ್ ಯಾತ್ರೆ ಹೇಗನ್ನಿಸ್ತದೆ? ತಾವೇ ಹೇಳಿದಾಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ತಂಡಗಳಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಕಟೀಲ್ ಅವ್ರ ನೇತೃತ್ವದಲ್ಲಿ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ, ಈಶ್ವರಪ್ಪನವ್ರ ನೇತೃತ್ವದಲ್ಲಿ, ಜಗದೀಶ್ ಶೆಟ್ಟರ್ ನೇತೃತ್ವ, ನಾಲ್ಕು ತಂಡಗಳು ಪ್ರವಾಸ ಮಾಡ್ತಾ ಇದ್ದೇವೆ. ಜನಸ್ವರಾಜ್ ಯಾತ್ರೆ ಮೂಲಕ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು. ಬರುವಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿಗಳು ಗೆಲ್ಲೋದ್ರ ದಿಕ್ಕಿನಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತಾ ಇದ್ದೇವೆ, ಅದರ ಯಶಸ್ವಿನೂ ಕೂಡ ಆಗ್ತೇವೆ. ಎಲ್ಲ ಕಡೆ ವಿಜಯೇಂದ್ರ ಅವ್ರಿಗೆ ತನ್ನದೇ ಆದಂತ ಒಂದು ಕಾರ್ಯಕರ್ತರು, ತನ್ನದೇ ಆದಂತ ಒಂದು ಅಭಿಮಾನಿಗಳು ಸೇರ್ಕೊಳ್ತಾರೆ, ಹೇಗನ್ಸುತ್ತೆ ಸರ್ ತುಮಕೂರಲ್ಲಿ ನಿಮ್ಗೆ? ಇವತ್ತು ರಾಜ್ಯದಲ್ಲಿ ಎಲ್ಲೇ ಹೋದರೂ ಕೂಡ ಇವತ್ತು ನನ್ನನ್ನು ಭಾಳ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾರೆ. ಕಾರಣ ಅಂತಂದರೆ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು. ತಮಗೆ ಗೊತ್ತಿರೋ ಹಾಗೆ ಸನ್ಮಾನ್ಯ ಯಡಿಯೂರಪ್ಪನವರು ಈ ನಾಡು ಕಂಡಂಥ ಅದ್ವಿತೀಯ ನಾಯಕರು. ಎಲ್ಲ ಜಾತಿ, ಎಲ್ಲ ವರ್ಗ, ಎಲ್ಲರೂ ಕೂಡ ಒಪ್ಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರು. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾಡಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸೇವೆ ಇವೆಲ್ಲವೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥದ್ದು. ಹಾಗಾಗಿಯೇ ನಾ ಎಲ್ಲೇ ಹೋದರೂ ಕೂಡ ನಮ್ಮ ಯಡಿಯೂರಪ್ಪನ ಮಗ ಬಂದಿದ್ದಾರೆ ಅಂತೇಳಿ ಭಾಳ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾರೆ. ಒಂದೇ ಮಾತಾಡಿ ಹೇಳಬೇಕು ಅಂತಂದರೆ ನನ್ನ ಮೇಲೂ ಕೂಡ ಜವಾಬ್ದಾರಿ ಜಾಸ್ತಿ ಆಗಿದೆ ಇದ್ರ ಮೂಲಕ. ಹಾಗಾಗಿ ನಾನು ಕೂಡ ಬರುವಂಥ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷದ ಸಂಘಟನೆ ಕಡೆಗೆ ಹೆಚ್ಚು ಒತ್ತನ್ನು ಕೊಡ್ತೇನೆ. ಎಲ್ಲರ ಒಂದು ಕೂಗು ಏನಾಗಿದೆ ಅಂದರೆ ನೀವೇ ಹೇಳ್ದಂಗೆ ಯಡಿಯೂರಪ್ಪ ಅವರ ಮಗನ ಒಂದು ಅಭಿಮಾನ ಜಾಸ್ತಿ ಆಗ್ತಾ ಇದೆ, ಬಟ್ ಅವ್ರಿಗೆ ಏನೋ ಒಂದು ಕಡೆ ಅಧಿಕಾರ ಕೊಡ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆ ಇಲ್ಲ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ನಾಲ್ಕು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಾನು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷನಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇನೆ, ಸಂಘಟನೆ ಕೆಲಸವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಪಕ್ಷ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ, ಯಾರನ್ನೂ ಕೂಡ ಮನೆ ಕೂರಿಸಿಲ್ಲ. ಯಾರಿಗೆ ಕೆಲಸ ಮಾಡೋದಕ್ಕೆ ಶಕ್ತಿ ಇದೆ, ಆಸಕ್ತಿ ಇದೆ, ಎಲ್ಲರೂ ಕೂಡ ಸ್ಥಾನಮಾನ ಕೊಡ್ತಕ್ಕಂಥ ಕೆಲಸ ನಮ್ಮ ಪಕ್ಷದ ಮುಖಂಡರು ಮಾಡಿದ್ದಾರೆ. ಸರ್, ಎಲ್ಲರ ಒಂದು ಟೀಮ್ ಬಿ ಎಸ್ ವೈ ಅನ್ನೋ ಒಂದು ತಂಡವನ್ನು ಕಟ್ಕೊಂಡು ಎಲ್ಲರದ ಒಂದು ಒಕ್ಕುಲಿನ ಕೂಗು ಏನಾಗಿದೆ ಮುಂದಿನ ಮುಖ್ಯಮಂತ್ರಿ ಅಂತ, ಇದು ತುಂಬ ಅಭಿಯಾನ ಶುರುವಾಗಿದೆ, ಮತ್ತು ಹ್ಯಾಶ್ಟ್ಯಾಗ್ ಮುಖಾಂತರ ನಿಮ್ಮ ಅಭಿಮಾನಿಗಳಿದೆ, ಇದಕ್ಕೇನು ಉತ್ತರ? ನಾನು ಈಗಿನ್ನೂ ಕೂಡ ರಾಜಕಾರಣದಲ್ಲಿ ಅಂಬೆಗಾಲು ಇಡ್ತಾ ಇದ್ದೇನೆ. ಪೂಜ್ಯ ತಂದೆಯವರಂತೂ ಸುಮಾರು ನಾಲ್ಕು ದಶಕಗಳ ಕಾಲ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ರೈತಾಪಿ ವರ್ಗ, ಹಿಂದುಳಿದ ವರ್ಗ ಎಲ್ಲರ ಧ್ವನಿಯಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಇನ್ನು ವಿಜಯೇಂದ್ರ ಬಗ್ಗೆ ನನ್ನ ಬಗ್ಗೆ ಹೇಳೋದಾದರೆ ನಾನು ಇನ್ನೂ ಕೂಡ ಸಾಕಷ್ಟು ಸಂಘಟನೆ ಕೆಲಸ ಮಾಡಬೇಕಾಗಿದೆ. ಪಕ್ಷ ಅದನ್ನು ಗುರುತಿಸ್ತದೆ, ಯಾರಿಗೆ ಯಾವ ಸ್ಥಾನ ಕೊಡಬೇಕು, ಏನು ಮಾಡಬೇಕು ಅಂತಕ್ಕಂಥ ಬರೋಂಥ ದಿನಗಳಲ್ಲಿ ಪಕ್ಷ ಅದಕ್ಕೆ ತೀರ್ಮಾನ ಮಾಡ್ತದೆ. ಮುಂದಿನ ದಿನಗಳಲ್ಲಿ ನೀವು ಎಂ ಎಲ್ ಎಗೆ ನಿಲ್ತೀರಾ, ಒಂದು ಪಕ್ಷದ ಸರ್ಕಾರದಲ್ಲಿ ಒಂದು ದೊಡ್ಡ ಸ್ಥಾನವನ್ನು ಗಳಿಸ್ಕೊಳ್ತೀರಾ ಅನ್ನೋದು ಎಲ್ಲರೂ ಒಂದು ಮಾತಾಗಿದೆ. ಅದೆಲ್ಲದರ ಬಗ್ಗೆ ಪಕ್ಷ ತೀರ್ಮಾನ ಮಾಡ್ತದೆ. ನಂದೇನಿದ್ರು ಕೂಡ ಪಕ್ಷ ಏನು ಆದೇಶ ಮಾಡುತ್ತೆ, ಏನು ಕೆಲಸ ಜವಾಬ್ದಾರಿ ಕೊಡುತ್ತೆ, ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸ್ತಕ್ಕಂಥದ್ದು ನನ್ನ ಕರ್ತವ್ಯ. ವೀಕ್ಷಕರೇ, ಇದು ವಿಜಯೇಂದ್ರ ಅವರ ಒಂದು ಮನದಾಳದ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು.